ನಾವು ಇವತ್ತು ಬಂದಿದ್ದೇವೆ ಬಂಗ್ಲೆಗುಡ್ಡೆಗೆ. ಆದ್ರೆ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಬಂಗ್ಲೆಗುಡ್ಡೆಯಿಂದ ಮಂಗಳೂರಲ್ಲಿ ಇರೋದು ಒಂದೇ ಒಂದು ಬಸ್ಸು, ಅದು ನಿಮಗೆ ಕಾಣ್ತಾ ಉಂಟು. ಆಲ್ರೆಡಿ ಕಂಡಕ್ಟರ್ ಡ್ರೈವರ್ ಬರೋ ಮೊದಲೇ ಬಸ್ ಫುಲ್ ಆಗಿದೆ. ಸೀಟು ಸಿಗ್ತದೆ ಅಂತ ಗೊತ್ತಿಲ್ಲ, ನೋಡುವ ಯಾರನ್ನಾದ್ರೂ ಬಕ್ರ ಮಾಡಿ ಸೀಟು ತಗೊಳ್ಳುವ. ಆ ಬಸ್ ಹೊರಡ್ಲಿಕ್ಕೆ ಆಯ್ತು ಅಂತ ಅನ್ಸುತ್ತೆ. ಓಕೆ ಓಕೆ, ಡ್ರೈವರ್ ಬಂದ್ರು. ಕಂಡಕ್ಟರ್ ಹೇಳಾರೆ, ಓ ಹೊರಟು ಹೊರಟದೆ. ನೀ ಅಲ್ಲಿಂದ ಮಾಡ್ದೆ ಮೇಲತ್ತ ಮಂಗ ಎಂತ ವ್ಲಾಗ್ ಮಾಡ್ದ, ಮೇಲೆ ಹತ್ತಿ ವ್ಲಾಗ್ ಮಾಡು, ಇಲ್ಲದ ಅಲ್ಲಿ ಬಂದು ಬಡಿತಾನೆ. ಕಂಡಕ್ಟರ್ ಎಂತ ಹೋಗುದಾ? ರೈಟ್ ರೈಟ್ ರೈಟ್. ಎಂತ ಡ್ರೈವರ್, ನಾಯಿಗಿರಿ ಒಂದು ಬಿಸ್ಕೆಟ್ ಹಾಕಿ ರುಮ್ಮನೆ ಹೊಡೆದಂಡದು. ಜಿಂಕೆ ಜಿಂಕೆ ಬರ್ಲಿಲ್ಲ ಅಂಕಲ್. ಅಂಕಲ್ ಯಾರ ಮಂಗ ನಿನ್ ಅಂಕಲ್ ಮೇಗ ಅಂತ ಇದೀನ. ಇನ್ನ ಸೋಮ ಯಾರು? ಸೋಮ ಟೈಮಿಗೆ ಬರ್ಲಿಲ್ಲ. ಸೋಮನ ಮಾವನ ಬರ್ತದು. ಟಿಕೆಟ್ 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 ಅಲ್ಲಿಗೆ ಮಂಗ್ಳೂರ ನಲವತ್ತೆರಡು ರೂಪಾಯಿ, ನಲವತ್ತೆರಡು ರೂಪಾಯಿ ಟಿಕೆಟ್ ಟಿಕೆಟ್ ಚೇಂಜ್ ಕೊಡಕ್ಕ ಚೇಂಜ್ ಕೊಡಿ. ನಿನ್ನಿಂದ ಪಾಸ ಆ ಪಾಸ ಹೋಗ್ರೆ ಎದುರು ಎದುರೋಗು ಎದುರೋಗು ಲಾಸ್ಟ್ ಅಪ್ಪಲ್ಲ ಎದುರೋಗು. ಇನ್ನಾರಪ್ಪ ಟಿಕೆಟ್ ಟಿಕೆಟ್ ಯಾರಪ್ಪ ಟಿಕೆಟ್ ಟಿಕೆಟ್ ಒಳ್ಳೆ ಒಳ್ಳೆ ಬೇಗ 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 ಮುಖ ನೋಡುದಂತ ಬೇಗ ಹತ್ತಿ ಎಂತ ಹಂದಿನಿಲ್ಲ ಬಿಡುದಿಲ್ಲಪ್ಪ ನೀವು ಬರ್ತೀರಿ ಬನ್ನಿ. ಈಗ ನಾ ಹಂದಿನಲ್ಲ ಕಡೆ ಹೊಡ್ತಾ ಉಂಟು ಬಿಟ್ರೆ ಪೋರ್ಕ್ ಸ್ಟಾಲ್ ಮಾಡ್ತಾ ನನ್ನ ಬಸ್ಸಲ್ಲಿ. ಓ ವಸ್ತೇನೆ ಒಳ್ಳೆ ಒಳ್ಳೆ ಯಾರಪ್ಪ ಇಲ್ಲಿಗಿದ್ದದು ಒಳ್ಳೆ 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 ಡಾಪ್ರ ಮಾಡಿ ಡಾಪ್ ಮಾಡಿ ಬೇಗ 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 ಬೇಗ. ಓ ಅಣ್ಣ ಎಂತ ಮಾಡುದು ಮಾರೆ ನೀನು ಇಲ್ಲಿವರೆಗೆ ದಾರಿ ಬಿಡು. ಓ ಬೇಗ 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 ಮಂಗ್ಳೂರ್ 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 ಯಾರು ಇಲ್ಲ ಅಂದ್ರೆ ಸುಮ್ಮನೆ ಕರೆಯುದು. ಅಕ್ಕ ಹೂ ಬೇಗ ಕೊಡಿ ಅಕ್ಕ ಎಷ್ಟೊತ್ತು ಕಾಯುದು. ರೈಟ್ ರೈಟ್. ಓ ಮಾರು ನಿನ್ನೆ ಹೂ ತಗೊಂಡ್ರೆ ಹಣ ಕೊಡ್ಲಿಲ್ಲ, ಒಟ್ಟಿ ತಗೊಳ್ಬೇಕಿತ್ತು. ಓ ಹೌದಾ, ನಿನ್ನೆ ಹೂ ತಗೊಂಡ್ರೆ ಹಣ ಕೊಡ್ಲಿಲ್ವಾ? ಹಾಗಾದ್ರೆ ನಾಳೆ ಒಟ್ಟಿ ತಗೊಳ್ವ. ಬೇಗ 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 ಬೇಗ. ರೈಟ್ ರೈಟ್. ಒಣ್ಣ ಎಂತ ಮುದುಕಿ ಹತ್ತಿದ್ಯಾ? ಬೇಗ ಹತ್ತು. ಹೇಳಿ ರೈಟ್. ನೀನು ಈಗಲೇ ಹೇಗೆ ಮಾಡಿದ್ರೆ ಹೇಗಣ್ಣ, ಮತ್ತೆ ಮುದುಕಾದ್ಮೇಲೆ ಎಂತ ಮಾಡ್ತೀಯ? ಟಿಕೆಟ ಪಾಸ ಪಾಸ. ಸರಿ ಸರಿ ಎದುರು ಎದುರು ಇಲ್ಲ ಡೋರ್ ಇದ್ರೆ ಬೇಡ. ಅದೇನಾಯ್ತು ಅಂತ ಹೇಳಿದ್ರೆ, ಲಾಸ್ಟ್ ಟ್ರಿಪ್ ನ ಟೈಮ್ ನಮ್ಮ ಡ್ರೈವರ್ ಗೆ ಬೇದಿ ಶುರು ಆಯ್ತು. ಮತ್ತೆ ಅವನ ಬೇದಿ ಒಂದು ವ್ಯವಸ್ಥೆ ಮಾಡುವಷ್ಟರಲ್ಲಿ ಗಂಟೆ ಅನ್ನೋದಾಯ್ತು. ಮತ್ತೆ ಎಂತ ಇನ್ನು ಮಾಡ್ಕಿದೆ ಆಮೇಲೆ ಅಜ್ಜಿ ಅಜ್ಜಿಗೆ ಸೀಟ್ ಬಿಟ್ಟು ಕೊಡ ಪುಣ್ಯಾತ್ಮ. ನೀ ಎಂತ ಮಾಡುದು ಅಜ್ಜಿ, ಈಗಲೂ ಆಗ್ಲೊಂದುಂಟು. ನಾನು ಹೇಳು ಅಜ್ಜಿ ನೀವು ತೋಳಿ ಹಾಗೆ ಹಾಗೆ ಹಾಗೆ. ಅದು ಯಾರ ಅಲ್ಲಿ ಪಿಪಿ ಊದುದು? ಎಂತ ಅವಸ್ಥೆ ಇಲ್ಲಿ ಗುಂಡ. ಆ ಡ್ರೈವರ್ ನಮ್ಮೆಲ್ಲ ಡೋರ್ ಓಪನ್ ಮಾಡಿ. ಒಂದೇ ನಿಮಿಷ, ನೀರು ಕುಡಿತಾ ಇದ್ದೀನಿ. ಅವ ಕುಪ್ಪಿಲ್ಲ ಕುಪ್ಪಿಲ್ಲದು. ಓಯ್ ಓಯ್ ಓಯ್. ಡ್ರೈವರ್ ಅಣ್ಣ ಕುಟ್ಟಿ ಬಿಡಿ ಮರೆ, ಸ್ಟೇ ಇಡ್ಕೊಳ್ಳಿ. ಎಂತ ಮಾಡ್ತಿದ್ದೀರ ಮರೆ ನೀವು? ಬೆಳಿಗ್ಗೆ ಬೆಳಿಗ್ಗೆ ಯಮ ಮೆಟ್ರೋ ಹೋಗ್ ಹೋಗ್ತೀರ ಹೇಗೆ? ಡ್ರೈವರ್ ಬರಲಿಲ್ಲ ದಪ್ಪ ಮಗ. ಕಂಡ್ರೆ ನನ್ನ ನಿದ್ದೆ ಹಾಳಾಯ್ತು. ಈಗ ಎಂತ ಮಾಡಿದೆ? ಐ ಐ ಐ ಬಸ್ ಅಲ್ಲಿ ಗುಂಡಿದ್ರೆ ಏನಾದ್ರು ಮಾಡ್ಬೋದು, ರೋಡ್ ಅಲ್ಲಿ ಗುಂಡಿದ್ರೆ ನಾನೇನು ಮಾಡ್ಲಪ್ಪ ಪುಣ್ಯಾತ್ಮ. ಅಲ್ಲಿ ಕೂತ್ಕೊ ಒಂದು ಮೂಳೆಯಲ್ಲಿ. ಏ ಹುಡುಗ, ಆ ಹುಡುಗನಿಗೆ ಸ್ವಲ್ಪ ಜಾಗ ಬಿಟ್ಕೊಟ್ರ ಅವಲ್ಲಿ ಬೀಳ್ತಾನೆ. ಮತ್ತೆ ಎಲ್ಲೆಲ್ಲ ಹೋಗಿ ಡ್ರೈವರನ್ನ ಸಂಕ ದಾಟಿಸ್ಬೋದಾ? ಸಂಕ ಕೂಡ ಈಗಲೂ ಆಗೋದು ಉಂಟು. ಅದೇ ರಾತ್ರಿ ಬೇರೆ ಒಳ್ಳೆ ಮಳೆ ಬಂದಿದೆ, ಒಳ್ಳೆ ನೀರು ಕೂಡ ಇರ್ಬೋದು. ಹೆದರ್ಬೇಡ ಕಂಡಕ್ಟರ್ನ, ನಿಮ್ಮ ಅಜ್ಜಿ ಮೇಲೆ ಬಾರದ ಗಾದೆ ಒಂದು ರೌಂಡ್ ಹೋಗುವ. ಎಂತ ಅವಸ್ಥೆ ಮರೆ, ಅಜ್ಜನ ಬದುಕಿರುವ ಅವಸ್ಥೆ ಇವರು ಬಿಡ್ಲಿಲ್ಲ, ಈಗ ಸತ್ತ ಮೇಲೆ ಬಿಡುದಿಲ್ಲ. ಓ ದೇವಾ, ಅಯ್ಯೋ ಅಜ್ಜಿ ಬಾರಿ ಬೇಗ ಮೇಲೆ ಹೋದ್ರ ಅಂತ. ಹಾಗಾದ್ರೆ ಅಜ್ಜನ ಮೇಲೆ ಒಂದು ಬಾರ ಹಾಕಿ ಹೊಳೆ ದಾಟಿಸುವ. ಇವರಿಬ್ಬರೆಲ್ಲ ಕುಟುಂಬದಲ್ಲಿರುವ ಯಾರನ್ನು ಬಿಡುವ ಕಾಣಿಸ್ತಿಲ್ಲಪ್ಪ. ಹಾಗಾದ್ರೆ ನೀವೊಂದು ಕೆಲಸ ಮಾಡಿ, ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಕಮೆಂಟ್ ನಲ್ಲಿ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು. ಆ ವ್ಲಾಗರ್ ಅಲ್ಲಿ ಏನೇ ಮರ್ರೆ ಅಣ್ಣ, ಅಲ್ಲಿ ನಿದ್ದೆ ಹಿಡ್ದಿದ್ದಾನೆ. ಓ ಅಣ್ಣ ಬಾ ಅಣ್ಣ, ನೀ ಎಂತ ಇರುದಣ್ಣ ಮತ್ತೆ? ಓ ಹೌದು ಮರೆ, ಒಳ್ಳೆ ನಿದ್ದೆ. ಎಲ್ಲಿದ್ಯಾಪ್ಪ? ವಿಡಿಯೋ ಕಂಟಿನ್ಯೂ ಮಾಡೋ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಆಯ್ತಾ? ಟಿಲ್ ದೆನ್ ಬಾಯ್. ದೇವಾ, ಇವರು ಯಾರಪ್ಪ ವ್ಲಾಗರ್ ಮಾಡಿದ್ದು?